ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳ ಹೋರಾಟ ಅಷ್ಟರ ಮಟ್ಟಿಗೆ ನಡೀತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಏಕಾಂಗಿಯಾಗಿ ಹೋರಾಟ ನಡೆಸಿದ್ದಾರೆ ಅನಿಸುತ್ತೆ. ಜೆಡಿಎಸ್ನಲ್ಲಿ ಕುಮಾರಸ್ವಾಮಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ವಿರುದ್ಧವೇ ಗುಡುಕ್ತಿದ್ದಾರೆ. ಮೈತ್ರಿ ಸರ್ಕಾರ ಮಾಡಿ ನಾವು ಕಾಂಗ್ರೆಸ್ನಿಂದ ಹಾಳದ್ವಿ ಅಂತ ಕುಮಾರಸ್ವಾಮಿ ಮೇಲಿಂದ ಮೇಲೆ ಹೇಳ್ತಾನೆ ಇದ್ದಾರೆ. ಈ ಮಧ್ಯೆ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಪಕ್ಷದವರಿಂದಲೇ ಸರಿಯಾಗಿ ಬೆಂಬಲ ಸಿಗ್ತಿಲ್ಲ ಅನಿಸುತ್ತೆ. ವಿಧಾನಸಭೆ ಕಲಾಪದಲ್ಲಿ ಇದು ಸ್ಪಷ್ಟವಾಗಿ ಗೋಚರವಾಗ್ತಿತ್ತು. ಸಿದ್ದರಾಮಯ್ಯ ಏಕಾಂಗಿಯಾಗಿ ಬಿಜೆಪಿ ವಿರುದ್ಧ ಗುಡುಗೋಕೆ ಶುರು ಮಾಡಿದ್ರು. ಬಿಜೆಪಿಯವರು ಕೂಡ ಸಿದ್ದರಾಮಯ್ಯಗೆ ಸಾಲು ಸಾಲು ಉತ್ತರ ನೀಡೋಕೆ ಶುರು ಮಾಡಿದ್ರು. ಇಷ್ಟಾದರೂ ಕಾಂಗ್ರೆಸ್ನ ಯಾವೊಬ್ಬ ಸದಸ್ಯ ಕೂಡ ಅಷ್ಟಾಗಿ ಸಿದ್ದರಾಮಯ್ಯ ಬೆಂಬಲಕ್ಕೆ ಬರಲಿಲ್ಲ. ಸಿದ್ದರಾಮಯ್ಯ ಆರೋಪಗಳಿಗೆ ಸ್ವತಃ ಸಿಎಂ ಬಿ ಎಸ್ ಯಡಿಯೂರಪ್ಪನವರೇ ಗುಡುಗಿದ್ರು. ನನ್ನನ್ನು ಯಾರು ಏನು ಮಾಡೋಕ್ಕೆ ಆಗಲ್ಲ, ನನ್ನ ಮೇಲೆ 100 ಕೇಸ್ ಹಾಕಿದ್ರು, ಎದುರಿಸೋ ಶಕ್ತಿ ಇದೆ ಅಂತ ತಿರುಗೇಟು ನೀಡಿದರು. ಎಲ್ಲಿವರೆಗೂ ಪ್ರಧಾನಿ ಮೋದಿ ಅಮಿತ್ ಶಾ ಮತ್ತು ಜನರ ಆಶೀರ್ವಾದ ಇರುತ್ತೋ ಅಲ್ಲಿವರೆಗೂ ಅಧಿಕಾರದಲ್ಲಿ ಇರ್ತೀನಿ, ಯಾರು ಏನು ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ನೇರವಾಗಿ ಕಿಡಿಕಾರಿದರು. ಅಲ್ಲದೆ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಆಪರೇಷನ್ ಕಮಲದ ಸರ್ಕಾರ ಅನ್ನೋ ನೀವು ಜೆ ಡಿ ಎಸ್ಗೆ ಮೋಸ ಮಾಡಿ ಬಂದಿದ್ದು ಏನು ಅಂತ ಪ್ರಶ್ನಿಸಿದರು. ಇಷ್ಟೆಲ್ಲ ವಾದ ವಿವಾದ ನಡೀತಿದ್ರು, ಸಿದ್ದರಾಮಯ್ಯ ಪರವಾಗಿ ಯಾರು ಅಷ್ಟಾಗಿ ಮಾತನಾಡೋಕ್ಕೆ ಬರದಿದ್ದುದು ಅಚ್ಚರಿಗೆ ಕಾರಣವಾಯಿತು. ಇದನ್ನೆಲ್ಲ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರೇ ಏಕಾಂಗಿಯಾಗಿ ಹೋರಾಟ ನಡೆಸ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗದೇ ಇರೋದಿಲ್ಲ.